ಹಲೋ ಹಲೋ, ಏನು ಅವ್ರ ಹತ್ರ ನಿಮ್ಮ ಹತ್ರ ನನ್ನ ಪ್ರಾಬ್ಲಮ್ ಸ್ವಲ್ಪ ಹೇಳ್ಕೋಬೇಕಿತ್ತು. ನನಗಿಷ್ಟ ಇಲ್ಲ, ನಾನು ಕೌನ್ಸಿಲರ್ ಅಲ್ಲ. ಅಲ್ಲ, ನನ್ನ ಲೈಫ್ ಪ್ರಶ್ನೆ ಇದು, ಸ್ವಲ್ಪ ನಮ್ಗೇನ್ ಮಾತಾಡಿ. ಸಂಬಂಧ? ಅದು ಯಾರಾದ್ರೂ ಕೌನ್ಸಿಲರ್ ಹತ್ರ ಹೇಳ್ಕೊಳ್ಳಿ. ನೀವು ಸಾಲ್ವ್ ಮಾಡ್ತೀರಾ ಅಂತಾನೆ ನಿಮ್ಗೆ ಕಾಲ್ ಮಾಡಿರೋದು. ಇಲ್ಲಮ್ಮ, ನನಗೇನಂತ ಮೂರ್ಖ ನಾನು. ಹಾ, ನನಗೇನ್ ಗೊತ್ತಾಗಲ್ಲ. ಇಲ್ಲ, ನಿಮಗೆ ಗೊತ್ತಾಗತ್ತೆ, ಸ್ವಲ್ಪ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಹಲೋ, ನನ್ನ ಪಾಪುಗೆ 1.5 ತಿಂಗಳಿದ್ದಾಗ ಅದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ತರ ಆಗಿತ್ತು ನನಗೆ. ಹಲೋ, ಅವಳಿಗೆ ಅದು ನನಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ನಾನು ಪಾಪು ಜೊತೆ ಮಲಗಿದ್ದೆ. ಅವಳು ಅವಳನ್ನ ಏನಾದ್ರು ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಮೂಗಿಡ್ಕೋಬಿಟ್ಟಿದ್ದೆ ನಾನು. ಆಯ್ತಾ, ನನ್ನ ಕಣ್ಣಲ್ಲಿ ನೀರು ಹೋಗ್ತಾ ಇದೆ. ಅದು ಈಗ್ಲೂ ನನ್ಗೆ ಕನ್ಫ್ಯೂಷನ್, ಅದು ನಿಜನಾ ಸುಳ್ಳ ಅಂತ. ಅಂದ್ರೆ ನಾನು ಆತರ ಮಾಡಕ್ ಹೋಗಿದ್ದ ಇಲ್ವಾ ಅಂತ ಈಗ್ಲೂ ನನ್ಗೆ ಡೌಟು. ಅವತ್ತು ನನ್ಗೆ ನಾನು ತಪ್ಪು ಮಾಡ್ತಾ ಇದ್ದೆ ಅಂತ ನನ್ನ ಮನ್ಸಿಗೆ ಅನ್ಸಿ ನನ್ನ ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು. ತುಂಬಾ ತುಂಬಾ ಕೇರ್ ಮಾಡ್ತೀನಿ ನಾನು ಮಕ್ಕಳನ್ನ, ಬಟ್ ಆ ಟೈಮಲ್ಲಿ ಯಾಕೆ ಆ ಥರ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಯಾರಿಗೂ ಹೇಳಿರ್ಲಿಲ್ಲ ಮನೇಲಿ, ನನ್ನ ಹಸ್ಬೆಂಡ್ಗೆ, ನಮ್ಮ ಅಮ್ಮಂಗೆ, ನಮ್ಮ ಅಕ್ಕಂಗೆ ಯಾರಿಗೂ ಹೇಳಿರ್ಲಿಲ್ಲ ಮನೇಲಿ. ಅವತ್ತಷ್ಟೇ ಆ ಥರ ಮಾಡಿದ್ದು ನಾನು. ಅದಾದ್ಮೇಲೆ ನನಗೆ ತಲೆಯಲ್ಲಿ ಬರೀ ಅದೇ ಓಡ್ತಾ ಇತ್ತು. ಒಂಥರ ಯಾವಾಗ್ಲೂ ಅದೇ ಥಾಟು, ಮಲಗಿದ್ರು ಸುಮ್ಮನೆ ಕಣ್ಮುಚ್ಚಿದ್ರು ಅದೇ. ಈ ಥರ ಇದ್ದಾಗ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಹೋದಾಗ ಅದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಡಿಲಿವರಿ ಆದ್ಮೇಲೆ. ಸೊ ಹಂಗಾಗಿ ಮಕ್ಕಳ ಮೇಲೆ ಆ ಥರ ಥಾಟ್ಸ್ ಬರುತ್ತೆ, ನಿಜ ಹೌದು ಅದು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ರು. ಆ ಟ್ಯಾಬ್ಲೆಟ್ಸ್ ಕೊಟ್ರು, ಟ್ಯಾಬ್ಲೆಟ್ಸ್ ಇಂದ ಒಂದು 6-5 ತಿಂಗಳು ತಗೊಂಡೆ ಟ್ಯಾಬ್ಲೆಟ್ಸ್ನ, ಸರಿ ಆಗ್ಬಿಟ್ಟೆ ನಾನು, ನಾರ್ಮಲ್ ಆಗ್ಬಿಟ್ಟೆ ಫುಲ್ಲು. ಅದಾದ್ಮೇಲೆ ಸರಿ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟೆ ನಾನು, ಒಂದು 6 ಮಂತ್ಸ್ ತಗೊಂಡ್ಲೇ ಇಲ್ಲ. ಈಗ ಒಂದು 2-3 ವಾರದಿಂದೆ ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಬರುತ್ತೆ, ತುಂಬಾ ಯೋಚನೆ. ಅಂದ್ರೆ ಮಕ್ಳನ್ನ ನಾನ್ ಚೆನ್ನಾಗಿ ನೋಡ್ಕೊಳಕ್ ಆಗತ್ತಾ ಇಲ್ವಾ ನನ್ನ ಕೈಲಿ, ನನ್ನ ಹಸ್ಬೆಂಡ್ಗೆ ಏನಾದ್ರು ಆದ್ರೆ ಫೈನಾನ್ಷಿಯಲಿ ನಾನು ಕೇಪಬಲ್ ಇದ್ದೀನಾ ನೋಡ್ಕೊಳಕ್ಕೆ ಅಂತೆಲ್ಲ ಯೋಚನೆ ಆಗ್ಬಿಟ್ಟು ನಾರ್ಮಲ್ ಪರ್ಸನ್ ತರ ನನ್ನ ಕೈಲಿ ಕೆಲಸ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಏನು ಮಾಡೋದಕ್ಕೆ. ಬರೀ ಅದೇ ಯೋಚನೆ ಇರುತ್ತೆ ಯಾವಾಗ್ಲೂ, ಏನಾಗುತ್ತೋ ಏನಾಗುತ್ತೋ ಅಂತೇಳಿ ಯೋಚನೆ ತಲೆಯಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ಮಕ್ಳ ಬಗ್ಗೆ ನನ್ಗೆ ತುಂಬಾ ಕೇರ್ ಇದೆ, ನಾನ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ ನನ್ಗೆ. ಆದ್ರೆ ಮೈಂಡ್ ಸಪೋರ್ಟ್ ಮಾಡ್ತಾ ಇಲ್ಲ ನನ್ಗೆ. ಮತ್ತೆ ಅದೇ ಸೈಕಾಟ್ರಿಸ್ಟ್ ಹತ್ರ ಒಮ್ಮೆ. ಅಲ್ಲ, ಅದು ಇದು ಬರೀ ಸೈಕಿಯಾಟ್ರಿಸ್ಟ್ ಅಂತಾನೆ ಸರಿ ಮಾಡ್ಕೊಳ್ಳೋದಾ ಅಥವಾ ಏನು ಅಂತ ನಂಗೆ ಇಲ್ಲ, ಅರ್ಥನೇ ಫಸ್ಟ್ ಟೈಮ್ ಆಗ್ತಿಲ್ಲ. ಸರಿ ಹೋಯ್ತಲ್ಲ. ಹೌದು, ಈಗ ನಾನು ನಮ್ಮಮ್ಮ ಅಮ್ಮನ ಮನೆಯಲ್ಲಿ ಇದ್ದೀನಿ. ಈಗ ನಾನು ನಮ್ಮ ಮನೆ ಇದೆ, ಸ್ವಂತ ಮನೆ ಇದೆ, ನಾನು ನನ್ನ ಗಂಡ ನನ್ನ ಮಕ್ಕಳು ಅಷ್ಟೇ ಅಲ್ಲಿರೋದು. ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀನಿ ನಾನು, ನಾವು 4 ಜನ. ಈ ತರ ಮೈಂಡ್ ಸೆಟ್ ಅಲ್ಲಿ ನಾನು ಅಲ್ಲಿ ಹೋಗಿ ಪ್ರತಿಯೊಂದು ಕೆಲಸ ಮಾಡ್ಕೊಂಡು ನಾನು ನಾರ್ಮಲ್ ಆಗಿರಕ್ ಆಗುತ್ತಾ ಅಂತ ನನಗೆ ಭಯ ಆಗ್ಬಿಟ್ಟಿದೆ. ಅದೇ ನಿದ್ದೆ ಮಾಡಿಲ್ಲ ಅಂದ್ರೆ ಏನಾಗುತ್ತೋ ಏನಾಗುತ್ತೋ, ನಾನು ನೋಡ್ಕೋತೀನ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಈ ತರ ಯೋಚನೆಯಿಂದ ನನಗೆ ಮಾನಸಿಕವಾಗಿ ತುಂಬಾ ನೆಮ್ಮದಿ ಇಲ್ದಂಗೆ ಆಗಿದೆ. ಡೈಲಿ ಯಾರತ್ರನು ಹೇಳ್ಕೊಂಡ್ರೆ ಏನ್ ಅನ್ಕೋತಾರೋ ಅಂತ ಭಯ ಆಗ್ಬಿಟ್ಟಿದೆ. ಇಲ್ಲಮ್ಮ, ನನ್ನ ಹತ್ರ ಅಹೋರಾತ್ರಿ ಹತ್ರ ಮಾತಾಡಿದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಅಂತ ಗೊತ್ತಿಲ್ಲ ನಿಂಗೆ? ಹಾಕಿ. ಇವಾಗ ಹೇಳ್ತಾ ಇದೀಯಾ ಯಾರ ಹತ್ರ ಗೊತ್ತಾದ್ರೆ ತೊಂದರೆ ಆಗತ್ತೆ ಅಂತ? ಅಲ್ಲಲ್ಲ, ಅಂದ್ರೆ ಅವ್ರ ಏನ್ ಅನ್ಕೋತಾರೋ ನನ್ ಬಗ್ಗೆ. ಇವಾಗ ಹೆಂಗ ಹಾಕು ಅಂತ ಇದೀಯಾ? ಅಲ್ಲ, ನೀವು ನನ್ಗೊಂದು ಸೊಲ್ಯೂಷನ್ ಕೊಟ್ಬಿಟ್ಟು ಆಮೇಲೆ ಹಾಕಿ, ನನಗೇನ್ ಪ್ರಾಬ್ಲಮ್ ಇಲ್ಲ. ನಿನಗೊಂದು ಹೇಳಮ್ಮಿ, ಹೇಳಿ. ಪ್ರತಿಯೊಂದು ಹೆಣ್ಣಿನಲ್ಲಿ ತಾಯಿತನ ಅನ್ನೋದಿರುತ್ತೆ. ಹೌದು, ನೇಣಿಗೆ ಶಿಕ್ಷೆ ಆಗಿರೋ ಮಗನಿಗೂ ಕ್ಯಾರಿಯರ್ ತಗೊಂಡೋಗ್ತಾಳೆ ತಾಯಿ. ಹೌದು, ಆ ತಾಯಿ ನಿನ್ನಲ್ಲಿರೋದ್ರಿಂದ ನೀನು ನಿನ್ನಲ್ಲಿ ಆಗಿದ್ದು ಅದು ಭ್ರಮೆ, ಅದು ನೀನಲ್ಲ. ನೀನಂತ ಕೆಲಸ ಮಾಡೋದು ಇಲ್ಲ, ನೀನು ಪವಿತ್ರ.
ಎರಡನೇದು, ನಾನು ನಿನ್ನ ತಾಯಿ ಆಗೋಕೆ ಯೋಗ್ಯಳಲ್ವೇನೋ, ನೀನ್ ಯಾಕ ಬಂದೆ ಅನ್ನೋ ಭಾವನೆಗೆ ನಿನ್ನಲ್ಲಿ ಒಂದು ದುವಿಧ ಆಗಿದೆ. ಎರಡು ಥಾಟ್ ಬಂದಿದೆ. ಸುಮ್ಮನೆ ನಿನ್ನ ಆಟಕಕ್ಕೆ ಮೂಗು ಮುಚ್ಚಿರ್ತೀಯ ವಿನಾ ನಿನ್ ಕೊಲ್ಲೋಕ್ ಸಾಧ್ಯ ಇಲ್ಲ. ಹೌದು. ನೀನ್ ತಲೆ ಕೆಡಿಸ್ಕೋಬೇಡ. ಇನ್ನು ಕೆಮಿಕಲ್ ರಿಯಾಕ್ಷನ್ಗೆ ಅವ್ರು ಕೊಟ್ಟಿರೋ ಮಾತ್ರೆ ಕೆಲಸ ಮಾಡಿದೆ ಪಾಪ. ಹೌದು. ಅವರು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ನಾವೆಲ್ಲ ಆಗಿರೋದೇ ರಾಸಾಯನಿಕಗಳಿಂದ. ಅದು ನಿದ್ದೆ ಮಾಡಕ್ಕೂ ಕೊಟ್ಟಿರ್ತಾರೆ, ಸ್ವಲ್ಪ ಕೆಮಿಕಲ್ ಇಂಬ್ಯಾಲೆನ್ಸ್ಗೂ ಕೊಟ್ಟಿರ್ತಾರೆ. ಇದು ಮಾನಸಿಕವಾಗಿ ತೊಂದರೆ ಇರೋದು ಏನಕ್ಕೆ ಅಂದ್ರೆ, ಅತಿ ಬುದ್ಧಿವಂತರಿಗೆ. ನೀನ್ ತುಂಬಾ ಬುದ್ಧಿವಂತ ಮಗು ಅನ್ಸುತ್ತೆ, ಹುಟ್ಟಿದಾಗ್ಲಿಂದ ನೀನ್ ಎಲ್ಲರಿಗಿಂತ ಬುದ್ಧಿವಂತ ಸ್ಕೂಲಲ್ಲಿ ಕೂಡ. ಹೌದು. ಅತಿ ಬುದ್ಧಿವಂತಿಕೆಯಿಂದ ಇಂಥ ಕೆಲಸಗಳಾಗುತ್ತೆ, ತಲೆ ಕೆಡತ್ತೆ. ನೀನು ಮಿತ ಬುದ್ಧಿವಂತಿಕೆ ಆದ್ರೆ ನಾರ್ಮಲ್ ಆಗಿ ಬದುಕ್ಬಿಡ್ತೀಯ. ಅದಕ್ಕೆ ಅತಿನೂ ಇರಬಾರ್ದು, ಅದು ಮಿತನೂ ಜಾಸ್ತಿ ಇರಬಾರ್ದು, ಮಧ್ಯದಲ್ಲಿ ಇರ್ಬೇಕು ಮನುಷ್ಯ. ನೀನು ಈ ರೀತಿ ನಾರ್ಮಲ್ ಪರ್ಸನ್ ತರ ಥಿಂಕ್ ಮಾಡ್ತಾ ಹೋದ್ರೆ ನಿನಗೆ ಹಿಂಗ ಆಗೋದಿಲ್ಲ. ಇವಾಗ ಸದ್ಯಕ್ಕೆ ನೀನು ಮತ್ತೆ ಸೈಕಾಟ್ರಿಸ್ಟ್ ಹತ್ರ ಹೋಗ್ಬಿಟ್ಟು ಬ್ಯಾಲೆನ್ಸ್ ತಗೋ ಮನಸ್ಸಿನ. ಇಲ್ಲ, ತಗೋತಾ ಇದ್ದೀರಿ ಅವ್ರ ಹತ್ರ? ಈಗ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ನಾನು. ಈಗ ನನ್ನ ಕ್ವಶನ್ ಏನಂದ್ರೆ, ಈಗ ಅಲ್ಲಿಗೆ ನಾನು ನಮ್ಮ ಅಕ್ಕನ ಮೇಲೆ ಡಿಪೆಂಡ್ ಆಗಿದ್ದೀನಿ ಪ್ರತಿ, ಅಂದ್ರೆ ಬೆಳಗ್ಗೆ ಇಲ್ಲ ಇಲ್ಲ, ಎದ್ದ. ಆ ಸ್ವಂತ ಮನೆಗೆ ಹೋದ್ಮೇಲೆ ನಿನ್ನ ಪತಿ ಜೊತೆ ನೀನ್ ಸುಖವಾಗಿರ್ತೀಯ, ನೀನ್ ಬೇರೆ ಎಲ್ಲಾರ್ಗಿಂತ ಚೆನ್ನಾಗಿ ನೋಡ್ಕೋತೀಯ ಮಕ್ಕಳನ್ನ, ಮನೇನ ನೋಡ್ಕೋತೀಯ, ಅಹೋರಾತ್ರನ ನಂಬು. ನೀನು ಸುಮ್ನೆ ಭ್ರಮೆ ನಾನು ನೋಡ್ಕೊಳಕ್ ಆಗತ್ತೋ ಇಲ್ವೋ ಅಂತ. ಹೌದು ನಿನ್ ಹೌದು. ಗಂಡನ್ ಕೋಆಪರೇಷನ್ ಬೇಕು, ಇನ್ನೊಬ್ಬರಿಗೆ ಕೆಲಸ ಕೊಡೋದ್ರಿಂದ ಅವ್ರಿಗೂ ಸ್ವಲ್ಪ ಹೊಟ್ಟೆಗೆ ಸಂಸಾರಕ್ಕೆ ಉಪಕಾರ ಆಗತ್ತೆ. ಅದರಿಂದ ಕೆಲಸದವ್ರನ್ನು ಇಟ್ಕೋ, ಅವ್ರಿಗೂ ಚೆನ್ನಾಗಿ ನೋಡ್ಕೋ ಮಕ್ಕಳ ತರ. ದುಡ್ಡು ಅತಿಯಾಗಿ ಕೂಡಿಡೋದು ತಪ್ಪು, ಕೂಡಿಡದೆ ಇರೋದು ತಪ್ಪು. ಆದ್ರಿಂದ ಸ್ವಲ್ಪ ಮನೆ ಖರ್ಚಿಗೆ ಮನೇನ ನಡೆಸೋದಕ್ಕೆ ಒಂದು 10 ಜನರ ಹೊಟ್ಟೆಗೆ ಸಂತೋಷ ಆಗೋದಾದ್ರೆ ಕೂಡಿಡದೆ ಇದ್ರು ತೊಂದರೆ ಇಲ್ಲ. ಈ ಕ್ಷಣ ಇಂಪಾರ್ಟೆಂಟ್, ಈ ಕ್ಷಣ ನಾವು ಉಳಿಸೋದಕ್ಕೆ, ನಾಳೆಗೋಸ್ಕರ ಈ ಕ್ಷಣನ ಕೊರಗಬಾರ್ದು. ಹೌದು. ಹಾಗಾಗಿ ನಿನ್ ಹೆಲ್ಪರ್ಸ್ನೆಲ್ಲ ತಗೋ, ಆಯ್ತು ಸುಖವಾಗಿರು. ಆಯ್ತು. ಅನುಮಾನಗಳು ಬೀಳ್ಬಾರ್ದು. ಯಾರಾದ್ರೂ ಏನಾದ್ರೂ ಕದ್ದು ಹೋದ್ರೆ ಅವ್ರ ಕದ್ರು ಇವ್ರ ಕದ್ರು ಅಂತ ಅನ್ಕೋಬಾರ್ದು. ಹೋಗಿದ್ದು ನನ್ ದುಡ್ಡಲ್ಲ ಅಂತ ತಿಳ್ಕೋಬೇಕು. ಆದಷ್ಟು ಅಲರ್ಟ್ ಆಗಿರ್ಬೇಕು, ಸುಖವಾಗಿರ್ಬೇಕು. ಎಲ್ಲಾರನ್ನು ಅಪಾರ್ಥ ಮಾಡ್ಕೊಳ್ಳೋದು ಬಿಡ್ಬೇಕು. ನಾನು ಈ ಜಗತ್ತಿಗೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ನನಗೆ ಈ ಜಗತ್ತು ಏನ್ ಮಾಡಿದೆ ಅನ್ನೋದನ್ನ ಬಿಟ್ಬಿಡ್ಬೇಕು. ಓಕೆ. ಆಯ್ತು. ಈಗ ಮನೆಗೆ ಹೋಗ್ಲಾ ನಾನು? ಆರಾಮಾಗಿ ಹೋಗಮ್ಮೆ. ದೇವ್ರು ಏನ ನಿನ್ನ ಭಯ ಬೀಳ್ತೀಯ? ನಿನ್ನಲ್ಲಿ ಒಂದು ಶಕ್ತಿ ಇದೆ, ಏನೇ ಪ್ರಮಾದ ಅಂತೂ ಮಾಡಲ್ಲ. ನೀನು ಒಂದ್ ಲೆವೆಲ್ ವರೆಗೂ ಹೋಗುತ್ತೆ ಥಿಂಕಿಂಗ್, ಹೌದು. ಪ್ರಮಾದ ಅಂತೂ ಮಾಡೋದಿಲ್ಲ, ಭಯ ಬೀಳ್ಬೇಡ. ನಿನ್ ಗಂಡ ಅಲ್ಲ, ಒಳ್ಳೆಯವನಲ್ಲ ನಮ್ಮೆ, ಅಷ್ಟೇ ಸಾಕು. ತುಂಬಾ ತುಂಬಾ ಒಳ್ಳೆಯವರು, ತುಂಬಾ ನೀನು ಸಪೋರ್ಟ್ ಮಾಡ್ತಾರೆ. ನೀನು ಏನು ಚಿಂತೆ ಮಾಡ್ಬೇಡ. ಈ ಪೋಸ್ಟ್ ಹಾಕ್ತೀನಿ ಯಾಕೆ ಗೊತ್ತಾ, ಅದರಿಂದ ನಿನಗೆ ಪುಣ್ಯ ಬರುತ್ತೆ. ಏನಂದ್ರೆ ಆಯ್ತು. ಇದನ್ನ ಕೇಳಿಸ್ಕೊಂಡ ನಿನ್ನಂತ 10 ಜನ ಹೆಣ್ಮಕ್ಳಿಗೆ ಉಪಯೋಗ ಆಗತ್ತೆ. ಬೇಜಾರು ಆಯ್ತು. ಮಾಡ್ಕೋಬೇಡ ತಾಯಿ, ಇಲ್ಲ ಇಲ್ಲ, ನೀನ್ ಧೈರ್ಯವಾಗಿರಮ್ಮ. ನಿನ್ನಿಂದ ನಮ್ಮಿಂದ 10 ಜನಕ್ಕೆ ಯಾವಾಗ ಉಪಯೋಗ ಆಗತ್ತೋ ಅವಾಗ ನಮ್ಗೆ ಒಳ್ಳೇದಾಗತ್ತೆ. ಹೌದು. ಅದಕ್ಕೆ ಪ್ರಾಣಿ ಪಕ್ಷಿ ಗಿಡ ಮರ ಆದಷ್ಟು ಉಪಕಾರ ಮಾಡ್ತಾ ಇರ್ಬೇಕು ನಾವು. ಇಲ್ಲ, ಓಕೆ. ನನ್ಗೆ ಅದೆಲ್ಲ ನೇಚರ್ ಇದೆ, ನನ್ಗೆ ಪ್ರಾಣಿಗಳು ಅಂದ್ರೆ ತುಂಬಾ ನಿನ್ನಲ್ಲಿ ಇಲ್ಲ ಇಷ್ಟ. ಅಂತ ಹೇಳ್ತಾ ಇಲ್ಲ ನೋಡು ನನಗೆ. ಅವ್ರ ಆತ್ರನ ಕೋಪ ತರಿಸ್ತೀಯ ನೀನು? ಇಲ್ಲ ಇಲ್ಲ ನಿನಗೆ ಇಲ್ಲ ಅಂತ ಹೇಳಿದ್ನ ನಾನು? ಇಲ್ಲ. ಮತ್ತೆ ನೀನ್ ದೇವ್ರು ಅಂತ ಹೇಳ್ತಾ ಇದ್ದೀನಿ, ಹಿಂಗೆಲ್ಲ ತಿಂಕ್ ಮಾಡ್ಬಿಡಮ್ಮ. ನೀನು ಏನು ಆಗೋದಿಲ್ಲ ಅಲ್ವಾ ಅವ್ರ ಹತ್ರ? ನಾನು ಇಷ್ಟೆಲ್ಲ ಆರಾಮಾಗಿರ್ತೀನಿ. ಹೇಳ್ಬೇಕೋ? ಒಂದ್ ಕೆಲಸ ಮಾಡು, ರಿಪೀಟೆಡ್ ರೆಕಾರ್ಡ್ ಹಾಕೊಂಡ್ ಕೇಳು, ಅದಕ್ಕೆ ಹಾಕ್ತೀನಿ ಫೇಸ್ಬುಕ್ ಅಲ್ಲಿ. ಆಯ್ತು ಎಷ್ಟೆಲ್ಲ ಹೇಳ್ಬೇಕು ನಿನ್ಗೆ, ಏನ್ ತೊಂದರೆ ಆಗಲ್ಲ ಅಂತ. ಆಯ್ತು. ಆದಷ್ಟು ಸೈಕಾಟ್ರಿಸ್ಟ್ ಹತ್ರ ಮೆಡಿಸಿನ್ ತಗೊಂಡು ಅದನ್ನ ಅವ್ರು ಹೇಳ್ದಾಗ್ಲೇ ನಿಲ್ಸು. ನೀನ್ ನಿಲ್ಸಕ್ ಹೋಗ್ಬೇಡ, ಆಯ್ತು ಏನು ಆಯ್ತು. ಆಗಲ್ಲ, ಎಲ್ಲ ಒಳ್ಳೇದಕ್ಕೆ. ಸ್ವಲ್ಪ ನಿನ್ಗೆ ತಲೆನೋವು ನಿದ್ದೆ ಜಾಸ್ತಿ ಬರೋದು ಇದೆಲ್ಲ ಆದಾಗ ಸ್ವಲ್ಪ ಇರಿಟೇಟ್ ಆಗತ್ತೆ. ಅವ್ರಿಗೆ ಹೇಳು ಹಿಂಗೆ ಕಡಿಮೆ ಮಾಡಿ ಡೋಸು ಅಂತ. ಓಕೆ. ಓಕೆ ಓಕೆ. ಯಾವುದನ್ನು ನೆಗ್ಲೆಕ್ಟ್ ಮಾಡ್ಬಿಡಮ್ಮೆ, ಇಲ್ಲ ಏನು ತೊಂದರೆ ಆಗಲ್ಲ. ನಿನ್ನಿಂದ ಇನ್ನು ನಿನ್ ಮದುವೆ ಆದ್ಮೇಲೆ ನಿನ್ ಗಂಡನ್ ಇನ್ಕಮ್ ಜಾಸ್ತಿ ಆಗಿದೆ, ಹೌದು. ಮತ್ತೆ ಮಕ್ಕಳಿಗೆ ಏನು ಕೊರತೆ ಇಲ್ಲ, ಕೈ ತುಂಬಾ ಇರುತ್ತೆ, ಸಾಲ ಇಲ್ಲ. ಏನೋ ನಿಂಗೆ ಏನೋ ಬೇಕು. ಏನಿಲ್ಲ, ಅದೇ ನೆಮ್ಮದಿ ಬೇಕು ಅಷ್ಟೇ. ನಾನು ಆರಾಮಾಗಿರ್ಬೇಕು.
ನಾನು ಆರಾಮಾಗಿರ್ಬೇಕು ಅನ್ಕೊಳ್ಳದೆ ತಪ್ಪು ಕಣ. ಈ ಅಲ್ಲ, ಭೂಮಿಯನ್ನ ಅಲ್ಲ ಆರಾಮ ಅಂತಂದ್ರೆ. ಕೇಳಿಲ್ಲ, ಈ ಭೂಮಿಯನ್ನೇ ಒಂದು ಚಾಲೆಂಜ್, ಹೌದು, ಈ ಭೂಮಿನೇ ಒಂದು ನರಕಲೋಕ. ಇದರಲ್ಲಿ ದುಃಖದಲ್ಲಿ ಸುಖವಾಗಿರೋದೇ ಚಾಲೆಂಜ್ ನಮಗೆ. ಪ್ರತಿದಿನ ದುಃಖಗಳು ಬರುತ್ತೆ ಮನುಷ್ಯನಿಗೆ, ಅಲ್ಲಿ ಕೂಡ ಸುಖವಾಗಿರ್ಬೇಕು ಅಷ್ಟೆ. ಹೌದು ಹೌದು, ಓಕೆ. ಓಕೆ.